ಇವತ್ತು ಸಂಜೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳ ಒಂದು ಕೋರ್ ಕಮಿಟಿಯ ಒಂದು ಸಭೆ ನಡೀತಾ ಇತ್ತು. ಅದ್ರ ಬಗ್ಗೆ ನಾನು ಮುಂದುವರೆದು ಭಾಗವಾಗಿ ಮಾತನಾಡ್ತೇನೆ. ಆದರೆ ತಂದೆಯವರು ಪತ್ರಿಕಾಗೋಷ್ಠಿ ನಡೆಸಬೇಕಾದಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಇದ್ದಕ್ಕಿದ್ದಂತೆ ಮೂಗಿಂದ ಒಂದು ಸ್ವಲ್ಪ ರಕ್ತ ಬಂದಿದ್ದನ್ನು ತಾವೆಲ್ಲ ಗಮನಿಸಿರ್ತೀರಿ. ಆದರೆ ರಾಜ್ಯದ ಜನತೆಗೆ ಮಾಧ್ಯಮದ ಮೂಲಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿರ್ತಕ್ಕಂಥದ್ದೇನಿಲ್ಲ. ಈಗಾಗಲೇ ಅಪೋಲೋ ಆಸ್ಪತ್ರೆಯಲ್ಲಿ ನಿರಂತರವಾಗಿ ತಂದೆಯವರು ಪ್ರತಿ ತಿಂಗಳು ಕೂಡ ಒಂದೂವರೆ ತಿಂಗಳಿಗೊಮ್ಮೆ ಬಂದು ಹೆಲ್ತ್ ಚೆಕಪ್ಪು ರುಟೀನಾಗೆ ಮಾಡಿಸ್ಕೊಳ್ತಕ್ಕಂಥದ್ದು ರೆಗ್ಯುಲರಾಗಿ ನಡೀತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಕೆಲಸದ ಒತ್ತಡ ಬಬಣ ಬನ್ನಿ ದಯಮಾಡಿ ಕೆಲಸದ ಒತ್ತಡಗಳು ಬಹುಶಃ ಕಳೆದ ಒಂದು 10 ರಿಂದ 15 ದಿನದಿಂದನೂ ನಿರಂತರವಾಗಿ ಏನು ಅವರ ಒಂದು ಓಡಾಟ ಬೆಳಗ್ಗೆ 4:30 ಗಂಟೆಗೆ ಎದ್ದೇಳೋದು, ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ಸ್ವಲ್ಪ ಕೆಲಸದ ಒತ್ತಡದಲ್ಲಿ ಹೆಚ್ಚಾಗಿ ದೇಹದ ಮೇಲೆ ಸಾಕಷ್ಟು ಒಂದು ವಿಶ್ರಾಂತಿಯನ್ನು ಪಡೆದುಕೊಳ್ಳಿಕ್ಕಾಗಿಲ್ಲ. ಹಾಗಾಗಿ ಬಹುಶಃ ಇವೆಲ್ಲ ಸಣ್ಣ ಪುಟ್ಟ ಪರಿಣಾಮಗಳು, ಜೊತೆಯಲ್ಲಿ ಏನು 3ನೇ ಬಾರಿ ತಂದೆಯವರು ಇತ್ತೀಚಿನ ದಿನಗಳಲ್ಲಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಹಾಗಾಗಿ ನಮ್ಮ ಡಾಕ್ಟರ್ ಕೂಡ ಇಲ್ಲೇ ಇದ್ದಾರೆ ಜೊತೆಯಲ್ಲೇ. ಆ ಥರ ಏನು ಆತಂಕ ಪಡ್ತಕ್ಕಂಥದ್ದೇನಿಲ್ಲ. ಸೊ ಮೆಡಿಕಲಿ ಈಗ ಕೆಲವೊಂದಷ್ಟು ಎಕೋ ಮಾಡ್ತಕ್ಕಂಥದ್ದು ಇರ್ಬೋದು, ಬಿ ಪಿ ಚೆಕ್ ಮಾಡ್ತಕ್ಕಂಥದ್ದು ಇರ್ಬೋದು, ಇನ್ನು ಮೆಡಿಕಲ್ ಟರ್ಮ್ಸಲ್ಲಿ ಡಾಕ್ಟ್ರು ಯಾವ್ಯಾವ ರೀತಿ ಚಿಕಿತ್ಸೆಯನ್ನು ಕೊಡ್ಬೋದು, ಯಾವ ರೀತಿ ಏನು ನೋಡ್ಬೋದು, ಎಲ್ಲ ರೀತಿ ಪರಿಶೀಲನೆ ಮಾಡಿದ್ದಾರೆ. ಹಾಗಾಗಿ ರಾಜ್ಯದ ಜನತೆಗೆ ಮಾಧ್ಯಮದ ಮೂಲಕ ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿರ್ತಕ್ಕಂಥದ್ದೇನಿಲ್ಲ. ಮಾನ್ಯ ಕುಮಾರಣ್ಣ ಅವರು ತಂದೆಯವರು ಸುರಕ್ಷಿತವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಸಣ್ಣ ಪುಟ್ಟ ಏರುಪೇರುಗಳು ಸರ್ವೇ ಸಾಮಾನ್ಯ, ಏಕೆಂದರೆ ಈಗ ತಾನೇ ಹೇಳಿದಂತೆ 3ನೇ ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು. ಬಹುಶಃ ಅವರ ಆರೋಗ್ಯ ಇವತ್ತು ಏನು ಲೆಕ್ಕ ಮಾಡ್ದಿರಾ. ಮಾನ್ಯ ಕುಮಾರಣ್ಣ ಅವರು ನಿರಂತರವಾಗಿ ಕೇಂದ್ರದ ಸಚಿವರಾದ ಬಳಿಕ ಇವತ್ತೇನು ಪಾರ್ಲಿಮೆಂಟಲ್ಲೂ ಕೂಡ ಇವತ್ತು ಅನೇಕ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ. ರಾತ್ರಿ 12 ಗಂಟೆ 1 ಗಂಟೆವರೆಗೂ ಪುಸ್ತಕಗಳು ಓದ್ತಾರೆ, ಅದ್ರ ಬಗ್ಗೆ ವಿಷಯವನ್ನು ಗ್ರಹಿಕೆ ಮಾಡಲಿಕ್ಕೆ ಸಾಕಷ್ಟು ಇವತ್ತು ಪ್ರಾಮಾಣಿಕವಾಗಿ ಕೇಂದ್ರದ ಸಚಿವರಾಗಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಏನಾದರೂ ನಂದಾದಂಥ ಒಂದು ಕೊಡುಗೆ ಕೊಡಬೇಕು ಅಂತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಖಂಡಿತವಾಗ್ಲೂ ಅವರ ತಂದೆ ತಾಯಿ ಆಶೀರ್ವಾದ ಭಾಳ ಮುಖ್ಯವಾಗಿ ಇವತ್ತು ಮಾನ್ಯ ದೇವೇಗೌಡರು ಸಾಹೇಬರು ಚೆನ್ನಮ್ಮನವರು ಇವತ್ತು ಅವರ ಒಂದು ಒಳ್ಳೆಯ ಕೆಲಸ ಇಷ್ಟು ವರ್ಷಗಳ ಕಾಲ ಜೊತೆಯಲ್ಲಿ ಅತಿಯಾಗಿ ಇವತ್ತು ಈಶ್ವರನ ನಂಬ್ಕೊಂಡಿರ್ತಕ್ಕಂಥದ್ದು ನಮ್ಮ ಇಡೀ ಕುಟುಂಬ, ಜೊತೆಯಲ್ಲಿ ರಾಜ್ಯದ ಜನತೆಯ ಒಂದು ಆಶೀರ್ವಾದ, ರೈತರ ಆಶೀರ್ವಾದ. ಹಾಗಾಗಿ ಮಾನ್ಯ ಕುಮಾರಣ್ಣ ಅವ್ರಿಗೆ ಏನೂ ಆಗಿಲ್ಲ, ಆರೋಗ್ಯವಾಗಿದ್ದಾರೆ. ಬಹುಶಃ ಇವತ್ತು ರಾತ್ರಿನೇ ಬಹುಶಃ ಹೊರಡಬೇಕಾಗ್ಬೋದು. ನಾಳೆ ದೆಹಲಿಯಲ್ಲಿ ಮತ್ತೆ ಪಾರ್ಲಿಮೆಂಟ್ ಶುರು ಆಗ್ತಾ ಇದೆ, ಬೆಳಗ್ಗೆ 5:30 ಗಂಟೆಗೆ ಫ್ಲೈಟ್ ಇತ್ತು, ಬಹುಶಃ ಫ್ಲೈಟ್ ಟೈಮಿಂಗ್ಸ್ನ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ, ಬಿಟ್ಟರೆ ಬೇರೆ ಏನಿಲ್ಲ. ತಂದೆಯವರು ಚೆನ್ನಾಗಿದ್ದಾರೆ, ಸುರಕ್ಷಿತವಾಗಿ. ರೆಸ್ಟು ಬಹುಶಃ ಡಾಕ್ಟ್ರು ಇನ್ನೊಂದು 3/4 ಗಂಟೆಯಲ್ಲಿ ಏನಾದ್ರೂ ಅವರೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನಾದರೂ ಮಾತನಾಡ್ತಕ್ಕಂಥದ್ದಿದ್ರೆ ಮಾತನಾಡ್ತಾರೆ, ಬಟ್ ಆ ಥರ ಏನಿಲ್ಲ, ಒಂದು ಸ್ವಲ್ಪ ವಿಶ್ರಾಂತಿ ತೊಗೊಳ್ಬೇಕಾಗ್ತದೆ ಅಷ್ಟೆ, ಬೇರೆ ಇನ್ನೇನು ಆತಂಕ ಪಡಬೇಕಾಗಿಲ್ಲ.